ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮ ಬಂದ್ಬಿಟ್ಟು ಪಂಚಾಯತ ಜ್ಞಾನಾಲಯಗಳು. ಪಂಚಾಯತ ಜ್ಞಾನಾಲಯ ಅಂದರೆ ಈಗ ಡಿಜಿಟಲ್ ಲೈಬ್ರರಿ ಅಂತ ಈಗ ನಾವೇನು ನೋಡ್ತಾ ಇದ್ದೀವಿ, ಈಗ ಡಿಜಿಟಲೀಕರಣ ಆಗ್ತಾ ಇದೆ ಎಲ್ಲ ಕಡೆನೂ. ಅದರಿಂದ ಗ್ರಾಮ ಪಂಚಾಯತ್ಗಳಲ್ಲಿರುವಂತಹ ಗ್ರಂಥಾಲಯಗಳನ್ನು ಸಹ ಈಗ ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ಮೇಲೆ ಒಂದು ನಾನು ನಿಮಗೆ ಲಿಂಕ್ ಹಾಕಿದ್ದೀನಿ ನೋಡಿ. ಆ ಲಿಂಕಲ್ಲಿ ಕೊಡಗು ಜಿಲ್ಲೆಯ ಒಂದು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬಂದಂತಹ ಒಂದು ಒಂದು ಗ್ರಂಥಾಲಯವನ್ನು ಈಗ ಡಿಜಿಟಲ್ ಗ್ರಂಥಾಲಯವಾಗಿ ಬದಲಿಸಿದ್ದಾರೆ. ಭಾಳಷ್ಟು ಬದಲಾವಣೆಗಳನ್ನು ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಸಕ್ತರು ನಿಮ್ಮ ಬಿಡುವಿನ ಸಮಯದಲ್ಲಿ ಈಗ ಈ ಮಾತುಗಳನ್ನು ಕೇಳ್ತಾ ಇರಬೇಕಾದ್ರೆ ಒಂದು ರೌಂಡು ಆ ಯೂಟ್ಯೂಬಲ್ಲಿ ಹೋಗಿ ಒಂದು ರೌಂಡ್ ನೋಡ್ಕೊಂಬನ್ನಿ. ಕುರಿತಾಗಿ ನಾವು ಈ ಒಂದು ವೇದಿಕೆಯಲ್ಲಿ ಚರ್ಚೆಗಳನ್ನು ನಾವು ಮಾಡಲಿದ್ದೇವೆ. ಭಾಳಷ್ಟು ಜನ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ, ಅವರಿಗೂ ಸಹ ಆಹ್ವಾನವನ್ನು ನೀಡಿದ್ದೇವೆ. ಈ ಒಂದು ಹೊಸ ಆಯಾಮ, ಈ ಡಿಜಿಟಲ್ ಲೈಬ್ರರಿ ಅನ್ನೋದು ಈ ಒಂದು ಹೊಸ ಆಯಾಮದಡಿಯಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ಮುಂಬರುವ ಕಾಲದಲ್ಲಿ ನಾವು ನೋಡಲಿದ್ದೇವೆ. ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಗೆ ಈ ಡಿಜಿಟಲೀಕರಣ ಆಗುತ್ತೆ ಏನು ಅಂಥದ್ದನ್ನು ನಮ್ಮ ಬಂದಂತಹ ಮುಖ್ಯ ಅತಿಥಿಗಳೊಂದಿಗೆ ಚರ್ಚೆಯ ನಂತರ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಅದಕ್ಕೆ ಅವರು ಸೂಕ್ತವಾದಂಥ ಉತ್ತರಗಳನ್ನು ನೀಡ್ತಾ ಹೋಗ್ತಾರೆ ಅನ್ನೋದು ನಮ್ಮ ಒಂದು ಭರವಸೆ. ಹಾಗೆ ಈ ಒಂದು ಕಾಲಘಟ್ಟದಲ್ಲಿ ಎಲ್ಲವೂ ನವೀಕರಣಗೊಳ್ತಾ ಇರುವಂಥ ಒಂದು ಹಂತದಲ್ಲಿ ಹೇಗೆ ಡಿಜಿಟಲ್ ಲೈಬ್ರರಿಯಲ್ಲಿ ಟಿ ವಿಗಳನ್ನು ಅಳವಡಿಸಿದ್ದಾರೆ. ಸ್ಮಾರ್ಟ್ ಟಿ ವಿ ಕೂಡ ಅದರಲ್ಲಿದೆ. ಮಕ್ಕಳಿಗೆ ಅಲ್ಲಿ ಸ್ಮಾರ್ಟ್ ಟಿ ವಿ ಮೂಲಕ ಕೂಡ ಹಲವಾರು ಒಳ್ಳೊಳ್ಳೆ ವಿಚಾರಗಳನ್ನು ಸ್ಮಾರ್ಟ್ ಟಿ ವಿ ಮೂಲಕ ಕಾಣಲಿಕ್ಕೆ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ಬರು ಮುಖ್ಯ ಅತಿಥಿಗಳು ಕೂಡ ನಮ್ಮೊಂದಿಗೆ ಸೇರಲಿದ್ದಾರೆ. ಅವರು ಸ್ಮಾರ್ಟ್ ಬೋರ್ಡ್, ಕ್ಲಾಸ್ ರೂಮಲ್ಲಿ ಸ್ಮಾರ್ಟ್ ಬೋರ್ಡನ್ನು ಹೇಗೆ ಅವರು ತಮ್ಮ ಒಂದು ವ್ಯಾಪ್ತಿಯಡಿಯಲ್ಲಿ ಹೇಗೆ ಅದನ್ನು ಅಳವಡಿಸಿದ್ದಾರೆ, ಮಕ್ಕಳಿಗೆ ಹೇಗೆ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ, ಅದರ ಬಗ್ಗೆ ಸಹ ಮಾಹಿತಿ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಇನ್ನೂ ಭಾಳಷ್ಟು ಕೇಳುಗರು ಆಸಕ್ತರು ತಮ್ಮ ಸ್ನೇಹಿತರೊಂದಿಗೆ ಈ ಒಂದು ಲಿಂಕ್ ಇದ್ದರೆ ನಮ್ಮ ಒಂದು ಕ್ಲಬ್ ಹೌಸ್ನ ಈ ಒಂದು ಲಿಂಕನ್ನು ಹಂಚಿಕೊಳ್ಳಿ. ಹಾಗೆ ಮೇಲೆ ಹೌಸ್ ಇದೆ, ನಿಮ್ಮಷ್ಟಿಲ್ಲ ಬ್ರೋ. ಇದು ಬಂದ್ಬಿಟ್ಟು ನಮ್ಮ ಒಂದು ಪ್ರತ್ಯೇಕ ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮಷ್ಟಿಲ್ಲ ಬ್ರೋ ಅಂತಲೇ ಒಂದು ಯೂಟ್ಯೂಬ್ ಚಾನಲ್ ಇದೆ. ಬಿಡುವಿನ ಸಮಯದಲ್ಲಿ ಕೂಡ ನೀವು ಅಲ್ಲಿ ಹೋಗಿ ಭಾಳಷ್ಟು ವಿಷಯಗಳನ್ನು ಹಂಚಿಕೊಳ್ಳಲಾಗುತ್ತದೆ. ಇಂದಿನ ಒಂದು ಸೆಷನನ್ನು ಕೂಡ ನಾವು ಮುದ್ರಣ ಮಾಡಿರ್ತೀವಿ, ಅಂದರೆ ರೆಕಾರ್ಡಿಂಗ್ ಮಾಡ್ತೀವಿ, ಅದನ್ನು ಕೂಡ ನಾವು ಅಲ್ಲಿ ಪಬ್ಲಿಷ್ ಮಾಡ್ತೀವಿ ಬರುವ ದಿನಗಳಲ್ಲಿ. ನೀವು ಅಲ್ಲಿ ಕೂಡ ಹೋಗಿ ಬಳಿಕ ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಬೋದು. ಹಾಗೆಯೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ, ನಿಮ್ಮಷ್ಟಿಲ್ಲ ಬರೋ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕವನಗಳು ಸಿಗುತ್ತೆ, ಸಣ್ಣ ಕಥೆಗಳಿದೆ, ಪುಸ್ತಕ ವಿಮರ್ಶೆಗಳಿದೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳಿದೆ ಅಲ್ಲಿ, ಆಮೇಲೆ ಸಮಾಜಕ್ಕೆ ಸಂಬಂಧಪಟ್ಟಂತಹ ಹಲವು ವಿಷಯಗಳಿದೆ. ಈ ಇದೆಲ್ಲವನ್ನೂ ಒಂದು ಪ್ರತ್ಯೇಕವಾದ ಪ್ಲೇಲಿಸ್ಟ್ಗಳ ಮೂಲಕ ನಿಮಗಲ್ಲಿ ಲಭ್ಯವಿದೆ. ಯೂಟ್ಯೂಬ್ ಚಾನಲಲ್ಲಿ ಸುಮಾರು 500ಕ್ಕೂ ಹೆಚ್ಚು ವಿಡಿಯೋಗಳು ನಮ್ಮ ಒಂದು ನಿಮ್ಮಶಿಲ ಬ್ರೋ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ತಮ್ಮ ಸ್ನೇಹಿತರಿಗೂ ಸಹ ಆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಹಾಗೆ ನಮ್ಮ ಈ ಒಂದು ಹೌಸನ್ನು ಸಹ ನೀವು ಫಾಲೋ ಮಾಡಿ. ಮುಂಬರುವ ಕಾಲದಲ್ಲಿ ಬಹಳಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇವೆ. ಕಳೆದ ವಾರ ನೊಬೆಲ್ ಪ್ರಶಸ್ತಿ ಕುರಿತಾಗಿ ಒಂದು ವಿಶೇಷ ಸಂಚಿಕೆಯನ್ನು ಆಯೋಜಿಸಿದ್ವಿ. ಅದೇ ನಮ್ಮ ಮೊದಲ ಒಂದು ಕ್ಲಬ್ ಹೌಸ್ನ ಅಫಿಷಿಯಲ್ ಆಗಿ ನಾವು ಲಾಂಚ್ ಮಾಡಿದಂಥ ಒಂದು ಚರ್ಚೆಯಾಗಿತ್ತು. ಅಲ್ಲಿ ನೊಬೆಲ್ ಪ್ರಶಸ್ತಿ ಕುರಿತಾಗಿ, ವಿಜ್ಞಾನದ ಕುರಿತಾಗಿ ಹಲವಾರು ಮಾಹಿತಿಗಳನ್ನು ನಾ ಒಂದು ವೇದಿಕೆಯಲ್ಲಿ ಕಳೆದ ವಾರ ನಾವು ಹಂಚಿಕೊಂಡಿದ್ವಿ. ಈ ವಾರ ಈ ಡಿಜಿಟಲ್ ಲೈಬ್ರರಿ ಅಂತಂದರೆ ಏನು, ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಮುಂಬರುವ ದಿನಗಳಲ್ಲಿ, ಮಕ್ಕಳಿಗೆ ಇದರಿಂದ ಯಾವುದೆಲ್ಲ ಲಾಭ ನಿಮಗೆ ಸಿಗುತ್ತೆ ಅನ್ನುವಂಥ ವಿಷಯ, ಅದರಲ್ಲೂ ವಿಶೇಷವಾಗಿ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಹೇಗೆ ಈ ಡಿಜಿಟಲ್ ಲೈಬ್ರರಿ ಅನುಕೂಲವಾಗಲಿದೆ ಅನ್ನುವಂಥ ವಿಚಾರನ ಈ ಒಂದು ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ. ಹಾಗೆ ಇನ್ನೂ ಹಲವಾರು ವಿಚಾರಗಳಿದೆ. ಮುಂಬರುವ ದಿನದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ಹಂಚಿಕೊಳ್ಳೋಕ್ಕೆ ನಾನು ಸಹ ಉತ್ಸುಕನಾಗಿದ್ದೇನೆ. ಭಾಳಷ್ಟು ವಿಚಾರಗಳನ್ನು ನಾನು ಈ ಹಿಂದೆ ಹೇಗೆ ನಿಮ್ಮಷ್ಟಿಲ್ಲ ಬ್ರೋ ಯೂಟ್ಯೂಬ್ನಲ್ಲಿ ಹಂಚಿಕೊಂಡಿದ್ದೋ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಹ ಇಲ್ಲಿ ನಾನು ಪಿನ್ ಮಾಡಿರ್ತೇನೆ. ಅದರ ಮುಖ್ಯನ ಹಲವಾರು ಚರ್ಚೆಗಳನ್ನು ಮುಂಬರುವ ದಿನದಲ್ಲಿ ಮಾಡೋಣ ಅನ್ನುವಂಥ ಆಯೋಜನೆ ಇದೆ. ಈಗ ನಮ್ಮ ಇದರಲ್ಲಿ ಮಾಡರೇಟರಲ್ಲಿ ಲೋಕೇಶ್ ಸರ್ ಇದ್ದಾರೆ. ಸರ್, ನಿಮ್ಮ ಒಂದು ಪರಿಚಯ ಕೂಡ ಮಾಡಿಕೊಳ್ಳಿ, ತಮ್ಮ ಅನಿಸಿಕೆಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ ಕೂಡ ಈಗ ಸ್ವಲ್ಪ ತಿಳಿಸಿ. ಮುಂಬರುವ ದಿನಗಳಲ್ಲಿ ಯಾವ ರೀತಿ ನಾವು ಅದನ್ನು ಬೆಳೆಸ್ಕೊಂಡು ಹೋಗ್ಬೋದು. ಇಂದಿನ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿಕ್ಕೆ ಲೋಕೇಶ್ ಸರ್ ಅವರೇ ಮಾಡರೇಟರ್ ಆಗಿರೋದ್ರಿಂದ ಅವರೇ ನಡೆಸ್ಕೊಡ್ತಾರೆ. ನಾನು ನಿಮ್ಮೊಂದಿಗೆ ಕೇಳುಗನಾಗಿ ಕೇಳ್ತೀನಿ. ಹಲವಾರು ವಿಚಾರಗಳಿದ್ದರೆ ಪ್ರಶ್ನೆಗಳನ್ನು ಸಹ ನಾನು ಅವರೊಂದಿಗೆ ಹಂಚ್ಕೊಳ್ತೇನೆ. ಮುಖ್ಯ ಅತಿಥಿಗಳೊಂದಿಗೆ ಅದರ ಕುರಿತಾಗಿ ಚರ್ಚೆಗಳನ್ನು ಸಹ ನಾನು ಮಾಡ್ತೀನಿ. ನೀವು ಸಹ ಒಂದು ಪುಸ್ತಕ ಪೆನ್ ಇದ್ದರೆ ನೋಟ್ ಮಾಡ್ಕೊಳ್ಳಿ. ಹಲವಾರು ವಿಷಯಗಳಿದ್ದರೆ ನಿಮಗೆ ಉಪಯೋಗವಾಗುತ್ತೆ ಅನ್ನೋದು ನನ್ನ ಒಂದು ಭರವಸೆಯಾಗಿದೆ. ಖಂಡಿತವಾಗಲೂ ಅದು ಉಪಯೋಗವಾಗುತ್ತೆ ಅನ್ನೋದೇ ನನ್ನ ಒಂದು ನಂಬಿಕೆ ಕೂಡ ಆಗಿದೆ. ಆದ್ದರಿಂದ ಲೋಕೇಶ್ ಸರ್, ಓವರ್ ಟು ಯು ಸರ್, ತಮ್ಮ ಒಂದು ಮಾಹಿತಿ ಹಂಚಿಕೊಳ್ಳಿ ಸರ್. ನಾನು ಎಂ ಲೋಕೇಶ್ ಅಂತ, ಅಬ್ದುಲ್ ನಜೀಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿಗೋಸ್ಕರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ನೇರವಾಗಿ ನೇಮಕ ಮಾಡಿಕೊಂಡಿದ್ದೇನೆ. ಆ ನೇಮಕ
ಇದರಲ್ಲಿ ಏನು ಮೊದಲ ಬಂದಿದ್ದಾರೆ ಬಂದಂತ ಹಲವು ಪಿಡಿಒಗಳು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನ ತರುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಒಂದು ಪಂಚಾಯತ್ಲಿ ಏನು ಡಿಜಿಟಲ್ ಲೈಬ್ರರಿ ಅನ್ನುವಂಥದ್ದನ್ನ ಕೆಲವು ಪಂಚಾಯಿತಿಯ ಇವರು ಕೂಡ ಪಿಡಿಒಗಳು ಕೂಡ ಅವರವರ ಪಂಚಾಯಿತಿಗಳಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಅಬ್ದುಲ್ಲಾ ಅನ್ನೋರು ಮಡಿಕೇರಿಯ ಕೊಡಗು ಜಿಲ್ಲೆಯ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿದ್ರು. ಅದೇ ರೀತಿ ನಮ್ಮ ಜೊತೆ ಶೋಭಾ ಮೇಡಮ್ ಅವರು ಇದ್ದಾರೆ. ಶೋಭಾ ಮೇಡಮ್ ಮೇಲ್ಗಡೆ ಬನ್ನಿ ಮೇಡಮ್. ಶೋಭಾ ರಾಣಿ ಅವರು ಮೈಸೂರು ಜಿಲ್ಲೆಯ ಒಂದು ಮೈಸೂರು ತಾಲೂಕಿನ ಒಂದು ಪಂಚಾಯಿತಿಯಲ್ಲಿ ಕೂಡ ಡಿಜಿಟಲ್ ಲೈಬ್ರರಿಯನ್ನ ಮಾಡಿದ್ದಾರೆ. ಸೊ ಅವರು ನಮ್ಮ ದೂರದೃಷ್ಟಿಕೋನ ಯೋಜನೆ ಅಂತ ಏನು ನಮ್ಮ ಗ್ರಾಮ ನಮ್ಮ ಯೋಜನೆ ಅಂತ ಒಂದು ಏನು ಸ್ಕೀಮ್ ಇದೆ ಆ ಸ್ಕೀಮಿಗೆ ಸಂಬಂಧಪಟ್ಟಂತ ಒಂದು ವರದಿಯನ್ನ ತಯಾರು ಮಾಡಿದಂತ ಅವರು ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಎರಡನೇ ಪ್ರೈಸ್ ಸಿಕ್ಕಿದೆ. ಆ ದೂರದೃಷ್ಟಿ ಯೋಜನೆ ತಯಾರು ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಕ್ಕೋಸ್ಕರ ಅವರಿಗೆ ಸಿಕ್ಕಿದೆ. ಅವರು ಕೂಡ ಒಂದು ಡಿಜಿಟಲ್ ಲೈಬ್ರರಿಯನ್ನ ಮೈಸೂರು ತಾಲೂಕಿನ ಒಂದು ಪಂಚಾಯಿತಿಯಲ್ಲಿ ಮಾಡಿದ್ದಾರೆ. ಸೊ ಅವರು ನನಗೆ ಏನಂತಂದ್ರೆ ಜನರಿಗೂ ಕೂಡ ಸಾಕಷ್ಟು ಜನರಿಗೆ ಈ ಡಿಜಿಟಲ್ ಲೈಬ್ರರಿ ಯಾವ ತರದಲ್ಲಿ ವರ್ಕ್ ಆಗುತ್ತೆ, ಏನು ಡಿಜಿಟಲ್ ಲೈಬ್ರರಿ ಅಂದ್ರೆ ಏನು, ಮತ್ತೆ ಅದು ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತೆ ಎಷ್ಟು ಜನರಿಗೆ ತಲುಪುತ್ತೆ ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ ಮೇಡಮ್? ಶೋಭಾ ಮೇಡಮ್, ಶೋಭಾ ಮೇಡಮ್, ಈಗ ಮೈಸೂರು ನಾಗವಾಲ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ, ಪಿಡಿಒಗಳ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಆಲ್ರೆಡಿ ಸಾಕಷ್ಟು ಪಂಚಾಯತಿಗಳಲ್ಲಿ ಇವ್ರು ಹೋದಂತ ಪಂಚಾಯತಿಗಳಲ್ಲಿ ಮಾಲಂಗಿ ಅನ್ನುವಂತ ಒಂದು ಪಂಚಾಯತಿ ಪ್ರಿಯಪಟ್ಟಣ ತಾಲೂಕಿನ ಒಂದು ಪಂಚಾಯತಿ. ಈ ಪಂಚಾಯತಿಯ ಒಂದು ನಮ್ಮ ಗ್ರಾಮ ನಮ್ಮ ಯೋಜನೆ ಸ್ಕೀಮ್ನ ಇದರ ಪ್ರಕಾರ ಅದನ್ನ ತಯಾರು ಮಾಡಿದ್ದಲ್ದೇನೆ ಅನುಷ್ಠಾನವೂ ಕೂಡ ಮಾಡಿದ್ರಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಎರಡನೇ ಪ್ರಶಸ್ತಿಯನ್ನ ಇವರು ಪಡೆದಿದ್ದಾರೆ ಸರ್. ಸೊ ಮೇಡಮ್, ಸ್ವಲ್ಪ ಡಿಜಿಟಲ್ ಲೈಬ್ರರಿ ಅಂದ್ರೆ ಏನು, ಯಾವ ತರ ಇದಾಗುತ್ತೆ ಸ್ವಲ್ಪ ಹೇಳ್ಕೊಡ್ತೀರಾ ಮೇಡಮ್? ನಮಸ್ತೆ ಸರ್. ಸರ್, ನೀವು ಹೇಳಿದ ಹಾಗೆ 2010 ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ಅಪಾಯಿಂಟ್ ಆಗಿದ್ದು. ಸೊ ನಮ್ಮ ತರಬೇತಿ ಸಮಯದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಎಲ್ಲಾ ಗ್ರಾಮ ಪಂಚಾಯತ್ಗಳು ತರಬೇತಿಗೆ ಕಳಿಸ್ತಾ ಇದ್ರು, ಗ್ರಾಮ ಪಂಚಾಯತ್ ವಿಸಿಟ್ ಮಾಡ್ತಾ ಇದ್ವಿ. ಸೊ ಆ ಸಮಯದಲ್ಲಿ ನಾವು ಗ್ರಂಥಾಲಯಗಳನ್ನ ನೋಡಿದಾಗ ಅದಕ್ಕೆ ತುಂಬಾ ಲೀಸ್ಟ್ ಪ್ರಿಫರೆನ್ಸ್ ಅನ್ನ ಎಲ್ಲ ಕೊಟ್ಟಿದ್ರು. ಯಾಕಂದ್ರೆ ಅದೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಗ್ರಾಮ ಪಂಚಾಯತ್ಗಳ ಗ್ರಂಥಾಲಯಗಳು ಇತ್ತು. ಸೊ ಜನರಿಗೂ ಕೂಡ ಅದ್ರ ಬಗ್ಗೆ ಅಷ್ಟೇನು ಅರಿವು ಇರ್ಲಿಲ್ಲ. ಮತ್ತೆ ಯಾವುದೋ ಒಂದು ಸಣ್ಣ ಜಾಗದಲ್ಲಿ ಗಾಳಿ ಬೆಳಕು ಇಲ್ದಿರುವಂತ ಕಡೆಗಳಲ್ಲಿ ಈ ಗ್ರಂಥಾಲಯದ್ದು ಇತ್ತು, ಗ್ರಾಮ ಪಂಚಾಯತಿ ಗ್ರಂಥಾಲಯಗಳು ಇತ್ತು. ಸೊ ಆದ್ರೆ 2010 2020 ನೀವು ನೋಡಿದಾಗ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಈಗ ನಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ 100 ಡಿಜಿಟಲ್ 100 ಆಗಿದೆ. ಸೊ ಈ 10 ನಮ್ಮಲ್ಲಿ ಗ್ರಂಥಾಲಯದಲ್ಲಿ ಸಾಕಷ್ಟು ನಾವು ಅಭಿವೃದ್ಧಿಗಳನ್ನ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಾಡಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಸರ್. ಸೊ ಮೊದ್ಲು ಏನಾಗ್ತಾ ಇತ್ತು ಅಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ನಾನು ಈಗಾಗಲೇ ಹೇಳದಾಗಿ ಸಣ್ಣ ಸಣ್ಣ ಕೊಠಡಿಗಳಲ್ಲಿ ಇರ್ತಿತ್ತು. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಗ್ರಂಥಾಲಯಗಳನ್ನ ಕಂಪ್ಲೀಟ್ ಆಗಿ ಗ್ರಾಮ ಪಂಚಾಯತಿ ಅಧೀನಕ್ಕೆ ಕೊಟ್ಟಿರ್ಲಿಲ್ಲ ಸರ್. ಅದೇ ಇಲಾಖೆಗಳು ಆ ಗ್ರಾಮ ಗ್ರಂಥಾಲಯಗಳನ್ನ ನೋಡ್ಕೊಂತ ಇತ್ತು. ಏನು ಗ್ರಂಥಾಲಯ ಇಲಾಖೆ ಇದೆಯೋ ಅದೇ ತಮ್ಮ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳನ್ನ ಆ ಪುಸ್ತಕಗಳನ್ನ ಕೊಡುವಂಥದ್ದು ತಗೊಳ್ಳುವಂಥದ್ದು ಮತ್ತೆ ಅಲ್ಲಿರುವಂತ ಸಿಬ್ಬಂದಿಗೆ ಸಂಬಳ ಕೊಡುವಂಥದ್ದು ಮತ್ತೆ ಅಲ್ಲಿನ ಮೂಲಭೂತ ಸೌಕರ್ಯ ಎಲ್ಲವನ್ನು ಕೂಡ ಆ ಇಲಾಖೆನೆ ನೋಡ್ಕೊಂತ ಇತ್ತು. ಒಲ್ಲಿ ನಾವು ಏನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಾನಿಟರ್ ಮಾಡ್ತಾ ಇದ್ವಿ ಅಷ್ಟೇ. ಅಂದ್ರೆ ಸಿಬ್ಬಂದಿ ಬರ್ತಾ ಇದ್ದಾರಾ, ಸಮಯಕ್ಕೆ ಸರಿಯಾಗಿ ಅವರು ಬಾಗು ತೆಗಿತಾ ಇದ್ದಾರಾ, ಜನರುಗಳು ಓದೋದಕ್ಕೆ ಬರ್ತಾ ಇದ್ದಾರಾ, ಇದನ್ನಷ್ಟೇ ಮಾನಿಟರ್ ಮಾಡ್ತಾ ಇದ್ವಿ, ಅವರ ಹಾಜರಾತಿನ ಗಮನಿಸ್ತಾ ಇದ್ವಿ. ಆದ್ರೆ ನಂತರದ ದಿನಗಳಲ್ಲಿ ಅದೇ ಇತ್ತೀಚೆಗೆ ಈ 2 ಈಚೆಗೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತ ಉಮಾ ಮಹಾದೇವನ್ ಮೇಡಮ್ ಅವರ ಒಂದು ಇಚ್ಛಾಶಕ್ತಿಯ ಫಲವಾಗಿ ಏನಾಯ್ತು ಅಂದ್ರೆ ರಾಜ್ಯಾದ್ಯಂತ 100 ಡಿಜಿಟಲ್ ಲೈಬ್ರರಿಗಳು ಆಯ್ತು. ಯಾಕೆಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೂ ಸಹ ಈಗ ನಮ್ಗೆಲ್ರಿಗೂ ಗೊತ್ತಿರೋಂಗೆ ಇದು ಡಿಜಿಟಲ್ ಯುಗ. ಸೊ ಬೆರಳ ತುದಿಯಲ್ಲಿ ಸಾಕಷ್ಟು ಮಾಹಿತಿಗಳು ನಮ್ಗೆ ಸಿಗ್ತಾ ಇದೆ. ಅದೇ ರೀತಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಬೆರಳ ತುದಿಯಲ್ಲೇ ಮಾಹಿತಿಗಳು ಲಭ್ಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಎಲ್ಲರಿಗೂ ಕೂಡ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳನ್ನು ತೆರೆದುಕೊಳ್ಬೇಕು. ಅಂದ್ರೆ ಅದು ಶಾಲೆಗಳು ಕಾಲೇಜಲ್ಲೂ ಅಲ್ಲಿ ಓದಿರುವಂತ ಯುವಕರಿಗೆ ಎಲ್ರಿಗೂ ಕೂಡ ಅದು ಲಭ್ಯ ಆಗ್ಬೇಕು. ಹಿರಿಯ ನಾಗರಿಕರಿಗೂ ಕೂಡ ಗ್ರಂಥಾಲಯಗಳು ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಗ್ರಾಮ ಪಂಚಾಯತಿಗಳನ್ನ ಗ್ರಂಥಾಲಯಗಳನ್ನ ಅಭಿವೃದ್ಧಿ ಮಾಡಲಾಯ್ತು. ಮತ್ತೆ ಇದಕ್ಕೆ ಇನ್ನೊಂದು ಪೂರಕವಾಗಿ ಏನಾಯ್ತಪ್ಪ ಅಂದ್ರೆ ಸಂಪೂರ್ಣವಾಗಿ ಗ್ರಂಥಾಲಯಗಳನ್ನ ಗ್ರಾಮ ಪಂಚಾಯತಿ ಹಸ್ತಾಂತರ ಮಾಡಲಾಯ್ತು. ಸೊ ಹೀಗಾಗಿ ನಮ್ಗೆ ಹೆಚ್ಚಿನ ಅವಕಾಶ ಅಭಿವೃದ್ಧಿ ಮಾಡೋದಕ್ಕೆ ಹೆಚ್ಚಿನ ಅವಕಾಶಗಳು ನಮ್ಗೆ ಸಿಗ್ತಾ ಹೋಯ್ತು. ಸೊ ಮೊದಲು ಗ್ರಂಥಾಲಯ ಇಲಾಖೆ ಅಧೀನದಲ್ಲಿ ಇರೋದ್ರಿಂದ ನಮ್ಗೆ ಅಷ್ಟು ಅಧಿಕಾರ ಇರ್ತಿರ್ಲಿಲ್ಲ. ಸೊ ಈಗ ಸಂಪೂರ್ಣವಾಗಿ ನಮ್ಮ ಅಧೀನಕ್ಕೆ ಬಂದ ನಂತರ ನಾವು ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಮತ್ತೆ ಅಪ್ಗ್ರೇಡ್ ಮಾಡುವಂಥದ್ದು
ಸೊ ಇರುವಂತ ಗ್ರಂಥಾಲಯಗಳಲ್ಲಿ ಹೆಚ್ಚು ಹೆಚ್ಚು ಅಪ್ಗ್ರೇಡ್ಗಳನ್ನ ಮಾಡಲಾಗಿದೆ. ಇದಕ್ಕೆ ಪೂರಕವಾಗಿ ನಮ್ಗೆ ಇನ್ನೊಂದು ಅವಕಾಶವನ್ನ ನಮ್ಮ ಇಲಾಖೆ ಕೊಟ್ಟು, ಏನಪ್ಪಾ ಅಂದ್ರೆ 14 ಮತ್ತು 15 ಹಣಕಾಸು ಯೋಜನೆಯಲ್ಲಿ ಬರುವಂತ ಅನುದಾನದಲ್ಲಿ ಕೂಡ ಹಣವನ್ನ ಬಳಕೆ ಅಪ್ಗ್ರೇಡ್ ಆಗ್ತಾ ಹೋಯ್ತು ಸರ್. ಈಗ ನೀವು ಹೋಗಿ ನೋಡಿದ್ರೆ ಸೊ ಮೊದಲಿದ್ದ 2010 ಇದ್ದಂತ ಸಿನಾರಿಯೋಗೂ ಈಗ ಸಾಕಷ್ಟು ಬದಲಾವಣೆ ಆಗಿದೆ. ಸಾಕಷ್ಟು ಎಲ್ಲಾ ರೀತಿಯ ರೇಖೆಯಲ್ಲೂ ಕೂಡ ನಿಮಗೆ ಮೂಲಭೂತ ಸೌಕರ್ಯಗಳನ್ನ ನೋಡ್ಬೋದು. ಅಂದ್ರೆ ಗ್ರಂಥಾಲಯಕ್ಕೆ ಬರೀ ಡಿಜಿಟಲ್ ಗ್ರಂಥಾಲಯ ಅಷ್ಟೇ ಅಲ್ಲದೆ ಕೂಡ ನಿಮ್ಗೆ ಸ್ಮಾರ್ಟ್ ಬೋರ್ಡ್ಗಳನ್ನ ಅಳವಡಿಸಲಾಗಿದೆ, ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತ ಮಾಹಿತಿಗಳು ಕೂಡ ಅಲ್ಲಿ ಸಿಗ್ತಾ ಇದೆ. ಮತ್ತೆ ಶಾಲೆ ಮತ್ತು ಏನು ಪ್ರೈಮರಿ ಶಾಲೆಯಿಂದ ಇದ್ರು ಹೈಸ್ಕೂಲ್ ಶಾಲಾ ಮಕ್ಕಳವರೆಗೂ ಬೇಕಾದಂತಹ ಡಿಜಿಟಲ್ ಮಾಹಿತಿಗಳು ಕೂಡ ಅಲ್ಲಿ ದೊರಕ್ತಾ ಇದೆ. ಇದಲ್ಲದೆ ಕೂಡ ಸರ್ಕಾರದಿಂದ ದೊರೆಯುವಂತ ಸವಲತ್ತುಗಳು ಏನೇನಿದೆ ಮಾಹಿತಿಗಳು ಅದು ಕೂಡ ನಿಂತಿದೆ. ಇದು ಬರೀ ಗ್ರಂಥಾಲಯ ಆಗ್ಬಾರ್ದು, ಮಾಹಿತಿ ಕೇಂದ್ರ ಕೂಡ ಆಗ್ಬೇಕು ಅನ್ನೋದು ನಮ್ಮ ಇಲಾಖೆಯ ಒಂದು ಒಂದು ಇಚ್ಛೆ. ಹಾಗಾಗಿ ಅದು ಗ್ರಂಥಾಲಯದ ಜೊತೆಗೆ ಮಾಹಿತಿ ಕೇಂದ್ರಗಳಾಗಿ ಕೂಡ ಅವು ಕೆಲಸ ಮಾಡ್ತಿದೆ. ಸೊ ಹೀಗಾಗಿ ಯಾವುದೇ ನಮ್ಮ ಆ ಗ್ರಾಮಾಂತರ ಪ್ರದೇಶದ ಯಾವುದೇ ಜನರು ಗ್ರಂಥಾಲಯಕ್ಕೆ ಹೋದಾಗ, ಡಿಜಿಟಲ್ ಲೈಬ್ರರಿಗೆ ಹೋದಾಗ ಅವರಿಗೆ ಬೇಕಾದಂತಹ ಸವಲತ್ತುಗಳ ಮಾಹಿತಿ ಅಲ್ಲದೆ ಅವ್ರ ಮಕ್ಕಳುಗಳಿಗೆ ಬೇಕಾದಂತಹ ಉಪಯುಕ್ತ ಮಾಹಿತಿಗಳು ಕೂಡ ದೊರಕ್ತಾ ಇದೆ. ಇದಕ್ಕೆ ಇನ್ನೊಂದು ಏನಪ್ಪಾ ಅಂದ್ರೆ ತುರುಕವಾಗಿ ಏನಂತೆ, ಬಯಲು ಗ್ರಂಥಾಲಯಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಿದೆ. ಅಂದ್ರೆ ನರೇಗಾ ಯೋಜನೆಯಲ್ಲಿ ನಾವು ನರೇಗಾ ಇದನ್ನ ಬಳಸಿಕೊಂಡು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಉತ್ತಮವಾದ ಪಾರ್ಕ್ ಅನ್ನ ನಿರ್ಮಾಣ ಮಾಡಿ ಅಲ್ಲಿ ಬಯಲು ಗ್ರಂಥಾಲಯಗಳನ್ನ ಮಾಡ್ತಾ ಇದೀವಿ. ಹೀಗಾಗಿ ಏನಾಗ್ತಿದೆ ಅಂತಂದ್ರೆ, ಸೊ ಹಾಗಾಗಿ ಏನಾಗ್ತಿದೆ ಅಂತ ಈಗ ನಾನು 2 ಇದನ್ನ ಡಿಜಿಟಲ್ ಲೈಬ್ರರಿಗಳನ್ನ ಮಾಡಿದ್ದೀನಿ ಸರ್. ಒಂದು ಮೈಸೂರು ತಾಲೂಕಿನ ಒಂದು ಹಾರೋಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಾವು ಮೊದಲು ನಾನೊಂದು ಡಿಜಿಟಲ್ ಲೈಬ್ರರಿ ಮಾಡಿದೆ. ಅದು ಎಷ್ಟು ಸಕ್ಸಸ್ಫುಲ್ ಆಗಿ ಈಗ ನಡೀತಾ ಇದೆ ಅಂತಂದ್ರೆ, ಅದು ನನಗೊಂದು ತುಂಬಾ ಒಂದು ಮನಸ್ಸಿಗೆ ಅಥವಾ ನನಗೆ ಒಂದು ಸ್ಯಾಟಿಸ್ಫೈ ಮಾಡಿರುವಂತ ಅದೊಂದು ಕೆಲಸ ಅಂತ ನನ್ನ ಇಷ್ಟು ನನ್ನ ಸರ್ವಿಸ್ ಅಲ್ಲಿ ತುಂಬಾ ಹೆಚ್ಚು ತೃಪ್ತಿ ಕೊಟ್ಟಂತ ಕೆಲಸ. ಅಲ್ಲಿ ಏನಾಗಿತ್ತು ಅಂದ್ರೆ, ಮತ್ತು ನಾನು ಹೋದಾಗ ಅಲ್ಲಿ ಗ್ರಾಮ ಪಂಚಾಯತಿಗೇನೆ ಕಚೇರಿ ಇರ್ಲಿಲ್ಲ, ಹಾಗಾಗಿ ಅಲ್ಲಿ ಲೈಬ್ರರಿ ಒಂದು 6x6 ಆದಂತ ಒಂದು ಸಣ್ಣ ರೂಮ್ ಅಲ್ಲಿ ಅದಿತ್ತು. ಅಲ್ಲಿ ಒಂದು ಚೇರ್ ಟೇಬಲ್ ಹಾಕೋಕ್ಕೂ ಕೂಡ ತುಂಬಾ ಕಷ್ಟ ಆಯ್ತು. ಅಂತಹದಲ್ಲಿ ಪುಸ್ತಕಗಳಂತೂ ಸಾಕಷ್ಟು ಇತ್ತು, ಬಟ್ ಅಲ್ಲಿ ಜನ ಬಂದು ಓದೋದಕ್ಕೆ ಸ್ಥಳಾವಕಾಶನೇ ಇರ್ಲಿಲ್ಲ. ನಾವು ನರೇಗಾ ಯೋಜನೆಯಲ್ಲಿ ಹೊಸ ಕಚೇರಿ ಮಾಡ್ಕೊಂಡು ಅಲ್ಲಿ ಶಿಫ್ಟ್ ಆದ ನಂತರ ಕಂಪ್ಲೀಟ್ ಹಳೆ ಗ್ರಾಮ ಪಂಚಾಯತಿ 30-40 ಇತ್ತು, ಅಷ್ಟನ್ನು ಕೂಡ ನಾವು ಡಿಜಿಟಲ್ ಲೈಬ್ರರಿ ಆಗಿ ಕನ್ವರ್ಟ್ ಮಾಡಿದ್ವಿ. ಇವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರಿಸರ್ಚ್ ಸ್ಕಾಲರ್ಸ್ ಏನಿದೆ, ಸಂಶೋಧನಾ ವಿದ್ಯಾರ್ಥಿಗಳು ಕೂಡ ಅಲ್ಲಿಗೆ ಬಂದು ನಮ್ಮ ಆ ಗ್ರಾಮ ಪಂಚಾಯತಿ ಗ್ರಂಥಾಲಯದ ಸೇವೆಯನ್ನ ಪಡಿತಾ ಇದ್ದಾರೆ. ಮತ್ತೆ ಆ ಗ್ರಾಮದಲ್ಲಿರುವಂತ ಎಲ್ಲಾ ಯುವಕರು ಕೂಡ ಒಂದು ಗುಂಪನ್ನಾಗಿ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ನಾನು ಆಗ್ಲೇ ಈಗ ಹೇಳಿದಂಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಮೆಟೀರಿಯಲ್ ಗಳನ್ನು ಕೂಡ ನಾವು ಅಲ್ಲಿ ಇಟ್ಟಿದ್ದೀವಿ, ಸಾಫ್ಟ್ ಕಾಪೀಸ್ ಇರುತ್ತೆ. ಅವ್ರಿಗೆ ಏನಾಗಿದೆ ಅಂದ್ರೆ, ಈಗ ನಿಮ್ಗೆಲ್ಲ ಗೊತ್ತಿಗೆ ಟೈಮಿಂಗ್ಸ್ ಇರುತ್ತೆ. ಈಗ ಸರ್ಕಾರಿ ಕಚೇರಿ ಅಂದಾಗ ಇಷ್ಟಂತಿರುತ್ತೆ. ಈಗ ಲೈಬ್ರರಿಗೆ ಏನಾಗಿದೆ, ಬೆಳಿಗ್ಗೆ 9-11 ಅಂತ ಇದೆ, ಮತ್ತೆ ಸಂಜೆ 3-5 ಅಂತ ಇದೆ. ಸೊ ಹಾಗಾಗಿ ಏನಾಗಿದೆ, ಸಂಪೂರ್ಣವಾಗಿ ಅವ್ರಿಗೆ ಸೇವೆ ಸಿಗ್ಬೇಕು ಸಿಗಲ್ಲ ಅಂದ್ಬಿಟ್ಟು ಟೈಮಿಂಗ್ಸ್ ಅಲ್ಲಿ ಕೂಡ ಬದಲಾವಣೆ ಮಾಡಲಾಗಿದೆ. ಮತ್ತೆ ಆ ಗ್ರಂಥಾಲಯದ ಫೀ ಕೂಡ ಆ ಯುವಕರ ಒಂದು ಗುಂಪಿಗೆ ಕೊಡಲಾಗಿದೆ. ಅವ್ರು ರಾತ್ರಿ 10:30-11 ಓದ್ತಾ ಇರ್ತಾರೆ, ಮತ್ತೆ ಅವರೇ ಮೇಂಟೈನ್ ಮಾಡ್ತಾ ಇದ್ದಾರೆ ಅಲ್ಲಿನ ಕಂಪ್ಯೂಟರ್ ಸರ್ ಆಗಿರ್ಬೋದು, ಸ್ಮಾರ್ಟ್ ಬೋರ್ಡ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅವರೇ ಮೇಂಟೈನ್ ಮಾಡ್ತಿದ್ದಾರೆ. ಮತ್ತೆ ಕೆಲವೊಂದು ಅಧಿಕಾರಿಗಳು ಮತ್ತೆ ಕೆಲವೊಂದು ದಾನಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರುವಂತ ಪುಸ್ತಕಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದು ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂದ್ರೆ, ಅದ್ರ ಬಗ್ಗೆ ತುಂಬಾ ಲೇಖನಗಳು ಎಲ್ಲಾ ಪೇಪರ್ ನಲ್ಲೂ ಬಂದಿತ್ತು. ಸೊ ಈಗ ಅಲ್ಲಿ ಯುವಕರೇ ಅದನ್ನ ಆ ಗ್ರಾಮ ಪಂಚಾಯತಿ ಗ್ರಂಥಾಲಯವನ್ನ ಮೇಂಟೈನ್ ಮಾಡ್ತಿದ್ದಾರೆ. ಇದಕ್ಕಿಂತ ಒಂದು ಸಕ್ಸಸ್ಫುಲ್ ಆಗಿರುವಂತ ಕೆಲಸ ನಮ್ಗೆ ಬೇರೊಂದಿಲ್ಲ ಅನ್ಸುತ್ತೆ. ತುಂಬಾ ಉಪಯುಕ್ತವಾದಂತ ಕೆಲಸ ಅಲ್ಲಾಗಿದೆ. ನಂತರ ಈಗ ನಾಗವಾಲದಲ್ಲೂ ಸರ್ ನಾವು ಒಂದು ಡಿಜಿಟಲ್ ಲೈಬ್ರರಿಯನ್ನ ಮಾಡಿದೀವಿ. ಸೊ ಇಲ್ಲಿ ಹಿರಿಯರು ಕೂಡ ಬರ್ಬೇಕು, ಅವರು ಮಕ್ಕಳೆಲ್ಲ ಪೇಪರ್ ಓದಕ್ಕೆ ಬರ್ತಾ ಇದ್ರು. ಸೊ ಅದು ಊರಿನ ಮಧ್ಯಭಾಗದಲ್ಲಿ ಒಂದು ಯಾವ್ದೋ ಒಂದು ಅಂಗಡಿನಲ್ಲಿ ಲೈಬ್ರರಿ ಇತ್ತು ಬಾಡಿಗೆ ಕಟ್ಟಡದಲ್ಲಿ. ಸೊ ನಾವೇನ್ ಮಾಡಿದ್ವಿ, ನಮ್ಮ ಗ್ರಾಮ ಪಂಚಾಯತಿಗೆ ಶಿಫ್ಟ್ ಮಾಡ್ಕೊಂಡ್ವಿ, ಮತ್ತೆ ತುಂಬಾ ಅದನ್ನ ಹೈಟೆಕ್ ಆಗಿ ನಾವು ಮಾಡಿದೀವಿ. ಸೊ ಮೊದ್ಲೆಲ್ಲ ಜನಗಳಿಗೆ ಆ ಊರಿನ ಮಧ್ಯದಲ್ಲೇ ಇತ್ತು, ಈಸಿ ಆಗಿ ಸಿಗ್ತಾ ಇತ್ತು. ಈಗ ಅವ್ರಿಗೆ ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿ ಹೋಗಕ್ಕೆ ಮುಜುಗರ ಆಗುತ್ತೆ, ಕೆಲವರು ಹಿರಿಯರು ಪೇಪರ್ ಓದಕ್ ಬರೋದನ್ನ ನಿಲ್ಲಿಸ್ಬಿಟ್ರು. ಆಗ ನಾವೇನ್ ಮಾಡಿದ್ವಿ, ಕಾಫಿ ವಿತ್ ಪೇಪರ್ ಅಂತ ಮಾಡಿದ್ವಿ. ಅಂದ್ರೆ ಯಾರು ಪೇಪರ್ ಓದಕ್ ಬರ್ತಾರೋ ಅವ್ರು ಕಾಫಿ ಕೂಡ ಕೊಡ್ತೀವಿ ಬಗ್ಗೆ ಅಂತ ಅಂದ್ಬಿಟ್ಟು. ಸೊ ಈಗ ಏನಾಗ್ತಿದೆ, ತುಂಬಾ ಜನ ಆ ಹಿರಿಯರು ಓದೋದಕ್ಕೆ ಪೇಪರ್ ಓದಕ್ಕೆ ಬರ್ತಿದ್ದಾರೆ.
ಅದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರುವಂತ 8,000 ಪುಸ್ತಕಗಳನ್ನ ನಾವು ಅಲ್ಲಿ ಇದನ್ನ ಇಟ್ಟಿದೀವಿ, ಅದು ಕೂಡ ಅವ್ರಿಗೆ ಲಭ್ಯ ಆಗ್ತಿದೆ. ಯಾವ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಕ್ ಬರ್ತಾರೋ ಅವ್ರಿಗೆ ಫೀಸ್ ಅನ್ನು ಕೂಡ ನಾವೇ ತಗೋತೀವಿ ಅಂತ ಹೇಳಿದೀವಿ. ಹಾಗಾಗಿ ಅದು ಕೂಡ ಚೆನ್ನಾಗಿ ನಡೀತಾ ಇದೆ. ಸೊ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಎರಡು ಹಾಕಿದ್ದು ಕೆಲಸಗಳು ನಡೀತಿದೆ ಸರ್. ಇಂತಹ ಗ್ರಂಥಾಲಯಗಳನ್ನ ಹಲವಾರು ನಮ್ಮ ಈಗ ನಮ್ಮ ಕರ್ನಾಟಕದಲ್ಲಿ ನೀವು ಕಾಣಬಹುದು. ಮೇಡಮ್ ಇನ್ನೊಂದು ನಮಗೆ ಡೌಟ್ ಇತ್ತು, ಈಗ ನೀವು ಸ್ಮಾರ್ಟ್ ಬೋರ್ಡ್ ಅಂತೆಲ್ಲ ಹೇಳ್ತಿದ್ರಿ, ಅದಕ್ಕೆ ಇಂಟರ್ನೆಟ್ ಎಲ್ಲ ಹಾಕಿದ್ದೀರಾ, ಅಳವಡಿಸಿದ್ದೀರಾ? ಹೌದು ಸರ್, ಇಲ್ಲಿ ಡಿಜಿಟಲ್ ಲೈಫ್ ಇಂಟರ್ನೆಟ್ ಬೇಕೇ ಬೇಕಾಗುತ್ತೆ. ಸೊ 24/7 ಇಂಟರ್ನೆಟ್ ಸೌಲಭ್ಯವನ್ನ ಒದಗಿಸ್ಕೊಟ್ಟಿದೀವಿ. ಅಲ್ಲಿಗೆ ಏನು ಮೂಲಭೂತ ಅಂದ್ರೆ ಶೌಚಾಲಯ, ಶುದ್ಧ ಕುಡಿಯುವ ನೀರು, ಈ ರೀತಿ ಎಲ್ಲವನ್ನೂ ಒದಗಿಸ್ಕೊಟ್ಟಿದೀವಿ. ಮತ್ತೆ ಶಾಲೆಗಳಿಗೂ ಕೂಡ ನಾವು ಸ್ಮಾರ್ಟ್ ಬೋರ್ಡ್ ಗಳನ್ನ ಅಳವಡಿಸಿದೀವಿ. ಸೊ ನಾವು ಇವ್ರ ಜೊತೆ ಸೆಲ್ಕೋ ಸೋಲಾರ್ ಕಂಪನಿಯವ್ರ ಜೊತೆ ಟೈ ಅಪ್ ಆಗ್ಬಿಟ್ಟು, ಸೊ ಅವರು ಒಂದು ಇದನ್ನ ಅವರೊಂದು 50% ಹಣವನ್ನ ಹಾಕ್ತಾರೆ, ನಾವು 50% ಹಾಕ್ತಿದೀವಿ. ಸೊ ಮಿನಿ ಗ್ರಂಥಾಲಯಗಳನ್ನು ಕೂಡ ನಾವು ಎಲ್ಲಾ ಶಾಲೆಗಳಿಗೂ ಮಾಡ್ತಾ ಇದ್ದೀವಿ. ಮೇಡಮ್ ಧ್ವನಿ ಪುಸ್ತಕಗಳು ಆಡಿಯೋ ಬುಕ್ಸ್ ಏನಾದ್ರು ಹಾಕಿದ್ದೀರಾ? ಸರ್ ಆಡಿಯೋ ಪುಸ್ತಕಗಳು ಹಾಕಿಲ್ಲ ಸರ್. ಓಕೆ ಮೇಡಮ್. ಆಮೇಲೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರ್ತಾರೆ ಅಂದ್ರಲ್ಲ ಮೇಡಮ್, ಅವರಿಗೆ ಅಲ್ಲಿ ತರಬೇತಿಗಳೆಲ್ಲ ನೀಡಲಾಗುತ್ತಾ ನಿಮ್ಮ ಇದರಲ್ಲಿ? ಅವರವರಲ್ಲೇ ಗುಂಪು ಮಾಡಿ ಅವರೇ ಹೇಳ್ಕೊಡೋ ತರ? ಸರ್ ಖಂಡಿತ ಸರ್, ಮಾಡಿದೀವಿ. ಈಗಾಗಲೇ ನಾವು ಎರಡು, ಈಗ ನನ್ನ ಸ್ನೇಹಿತೆ ಒಬ್ರು ವಿದ್ಯಾ ಅಂತ ಅವರು ತುಂಬಾ ಮಾಡ್ತಿದ್ದಾರೆ. ಅಲ್ಲಿ ಜಾಸ್ತಿ ಅದಕ್ಕೆ ಜನ ಬರ್ತಾ ಇದಾರೆ, ನಮ್ಮಲ್ಲಿ ಜನ ಕಡಿಮೆ ಇರ್ತಿರೋದು ತರಬೇತಿ ಮಾಡ್ತಾ ಇಲ್ಲ. ಬಟ್ ತರಬೇತಿಗೆ ಬೇಕಾಗಿರುವಂತ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಗಳೆಲ್ಲ ಇದೆ, ಅದಕ್ಕೆ ಅವರನ್ನ ಆಡ್ ಮಾಡಿ ಕೊಟ್ಟಿದೀವಿ. ಸೊ ಅದರಲ್ಲಿ ಅವರು ಆನ್ಲೈನ್ ತರಬೇತಿಯನ್ನ ಪಡಿತಾ ಇದಾರೆ. ಸೊ ಅದು ವರ್ಚುವಲ್ ತರಬೇತಿ ಆಯ್ತು. ಆಫ್ಲೈನ್ ತರಬೇತಿಗಳು ಕೂಡ ನನ್ನ ಸ್ನೇಹಿತರು ಮಾಡ್ತಾ ಇದಾರೆ. ಕೆಲವೊಂದು ಏನು ಯುವಕ ಸಂಘಗಳ ಒಂದು ಸಹಾಯದಿಂದ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ ಗಳನ್ನ ಕರೆಸಿಕೊಂಡು ಆಯಾ ಒಂದು ಯಾವ್ದು ಕಾಲ್ಸರ್ ಆಗಿರ್ತೋ ಆ ಜಾಬ್ ಗೆ ತರಬೇತಿಗಳನ್ನ ನನ್ನ ಸ್ನೇಹಿತರು ಕೈದಾಳೆ ಅನ್ನೋ ಗ್ರಾಮ ಪಂಚಾಯತಿ ಮಾಡ್ತಾ ಇದ್ದಾರೆ. ಮೇಡಮ್ ಮಕ್ಕಳನ್ನ ಕರೆಯಕ್ಕೆ ಯಾವ್ದಾರೊಂದು ಈಗ ಮಕ್ಕಳ ಪುಸ್ತಕಗಳು ಅಥವಾ ಅವ್ರಿಗೆ ಕತೆ ಹೇಳೋದು ಈ ತರದ ಏನಾದ್ರು ಆಕ್ಟಿವಿಟೀಸ್ ಗಳು ನಡೀತಾ ಇದೆಯಾ ಮೇಡಮ್, ಆಸಕ್ತಿಯಾಗಿ ಅವರಿಗೆ ಗ್ರಂಥಾಲಯಕ್ಕೆ ಬರಕ್ಕೆ? ಹೌದು ಸರ್, ನಮ್ಮಲ್ಲಿ ನಡೀತಾ ಇದೆ. ಈಗ ಕೊರೋನಾ ಬಂದಾಗಿಂದ ಸ್ಟಾಪ್ ಆಗಿದೆ. ಅದಕ್ಕೆ ಮುಂಚೆ ಏನಾಗಿದೆ ಅಂದ್ರೆ ಕೆಲವೊಂದು ಸಂಘ ಸಂಸ್ಥೆಗಳು ಮುಂದೆ ಬಂದು ಮಕ್ಕಳ ಪುಸ್ತಕಗಳನ್ನ ಡೊನೇಟ್ ಮಾಡಿದ್ದಾರೆ ಸರ್ ಶಾಲೆಗಳಿಗೆ. ಮತ್ತೆ ಇನ್ನೊಂದು ಬ್ಯಾಂಗ್ಳೂರಿಂದ ಒಂದು ಟೀಮ್ ಆಫ್ ಇಂಜಿನಿಯರ್ಸ್ ಅವ್ರದ್ದೇನಾಗಿದೆ ಅಂದ್ರೆ ಆಪ್ಟಿಕಲ್ ಲೈಟ್ ಅನ್ನ ಬಳಸಿಕೊಂಡು ಒಂದು ಡಾಲ್ಫಿಯೋ ಅಂತ ಒಂದು ಉಪಕರಣವನ್ನ ಅವ್ರು ಕಂಡುಹಿಡಿದಿದ್ದಾರೆ. ಅವರು ಒಂದು 15 ಸ್ಪೆಷಲ್ ಬುಕ್ಸ್ ಗಳನ್ನ ಕೊಡ್ತಾರೆ ಮಕ್ಕಳಿಗೆ. ಅದು ಯಾರಿಗೆ ಅಂದ್ರೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಅದೇನಪ್ಪಾ ಅಂತಂದ್ರೆ ಮಕ್ಕಳಿಗೆ ಈ ಅಕ್ಷರಗಳ ಅಲ್ದೇನೆ ಕಥೆಗಳನ್ನು ಕೂಡ ಆ ಡಾಲ್ಫಿಯೋ ಅನ್ನೋ ಉಪಕರಣಗಳನ್ನ ಆ ಚಿತ್ರಗಳ ಮೇಲೆ ಇಟ್ಟಾಗ, ಈಗ ಉದಾಹರಣೆಗೆ ಒಂದು ಆಪಲ್ ಇರುತ್ತೆ, ಆಪಲ್ ಚಿತ್ರದ ಮೇಲೆ ಮಗು ಆ ಡಾಲ್ಫಿಯೋ ಉಪಕರಣ ಇಟ್ಟಾಗ ಅದು ಉಪಕರಣ ಹೇಳುತ್ತೆ ಇದು ಕನ್ನಡದಲ್ಲಿ ಸೇಬು ಅಂತಾರೆ, ಇಂಗ್ಲಿಷ್ ಅಲ್ಲಿ ಆಪಲ್ ಅಂತಾರೆ, ಇದನ್ನ ತಿಂದ್ರೆ ಏನು ಪ್ರಯೋಜನ, ಸೊ ಯಾಕೆ ತಿನ್ಬೇಕು ಅನ್ನೋದನ್ನೆಲ್ಲ ಅದು ಹೇಳ್ತಾ ಹೋಗುತ್ತೆ. ಮತ್ತೆ ಕತೆ ಚಿತ್ರಗಳ ರೂಪದಲ್ಲಿ ಕತೆ ಇರುತ್ತೆ, ಆಯಾ ಕ್ಯಾರೆಕ್ಟರ್ಸ್ ಮೇಲೆ ಅದಿಟ್ಟರೆ ಅದು ಡೈಲಾಗ್ ಅನ್ನ ಹೇಳ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ನಾವು ಲೈಬ್ರರಿನಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ. ಸೊ ಆ ಶಾಲಾ ಮಕ್ಕಳುಗಳನ್ನ ಟೀಚರ್ಸ್ ನಾವು ಟೈಮ್ ಟೇಬಲ್ ಕೊಟ್ಟಿದ್ದೀವಿ, ಆ ಪ್ರಕಾರ ಕರ್ಕೊಂಡು ಬರ್ತಾರೆ, ಅದನ್ನೆಲ್ಲ ಹೋಗ್ತಾರೆ. ಸೊ ಮಕ್ಕಳು ತುಂಬಾ ಆಸಕ್ತಿಯಿಂದ ಇದು ಅವ್ರಿಗೆ ಅಂದ್ರೆ ನೀವು ಕಾರ್ಟೂನ್ ಚಿತ್ರಗಳ ಮುಖಾಂತರ ಮಕ್ಕಳಿಗೆ ನಾವು ಹೇಳ್ಕೊಟ್ಟಾಗ ಅದು ಕಥೆ ಆಗಿರ್ಬೋದು ಪಾಠ ಆಗಿರ್ಬೋದು ಬೇಗ ಮನಸ್ಸಿಗೆ ಹೋಗುತ್ತೆ. ಸೊ ಇದು ಕೂಡ ತುಂಬಾ ಸಕ್ಸಸ್ಫುಲ್ ಆಗಿ ನಮ್ಮನ್ನ ನಡೀತಾ ಇದೆ.